ಮಾಡಿದ್ದೀರಾ? ಜ್ಯೋತಿರ್ಲಿಂಗಗಳು ಎಷ್ಟಿವೆ ಎಲ್ಲಿವೆ ಗೊತ್ತಾ? ಶಿವನ 12 ಜ್ಯೋತಿರ್ಲಿಂಗಗಳು ಹಿಂದೂಗಳ ಬಾಳಿಗೆ ಅತ್ಯಂತ ಪವಿತ್ರವಾಗಿದ್ದು, ಈ 12 ಜ್ಯೋತಿರ್ಲಿಂಗಗಳನ್ನು ದರ್ಶಿಸಿದರೆ ಪರಮೇಶ್ವರನ ಕೃಪ ಕಟಾಕ್ಷ ದೊರೆತು ಮೋಕ್ಷ ಲಭಿಸುವುದೆಂದು ನಂಬಲಾಗಿದೆ. ಈ ಪವಿತ್ರ ಪ್ರಕಾಶ ಜ್ಯೋತಿಯ ರೇಖೆಯಲ್ಲಿ ಇಂದು ಜ್ಯೋತಿರ್ಲಿಂಗಗಳಾಗಿ ಪೂಜಿಸಲಾಗುತ್ತಿದೆ. ಮೂಲತಃ 64 ಜ್ಯೋತಿರ್ಲಿಂಗಗಳಿವೆ ಎಂದು ನಂಬಲಾಗಿದ್ದು, ಅವುಗಳಲ್ಲಿ 12 ಜ್ಯೋತಿರ್ಲಿಂಗಗಳು ಅತಿ ಪವಿತ್ರವಾದವುಗಳೆಂದು ಪರಿಗಣಿಸಲಾಗಿದೆ. ಸೋಮನಾಥ ಜ್ಯೋತಿರ್ಲಿಂಗ ಭೂಮಿಯ ಮೇಲಿನ ಶಿವನ ಮೊದಲ ಜ್ಯೋತಿರ್ಲಿಂಗ ಅಂತ ಹೇಳಲಾಗುತ್ತೆ. ಈ ಕುಂಡವನ್ನ ಸೋಮ್ಕುಂಡ್ ಅಂತ ಕೂಡ ಕರೀತಾರೆ. ಈ ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್ನ ಸೌರಾಷ್ಟ್ರದಲ್ಲಿದೆ. ಲಿಂಗಾರ್ಜುನ ಜ್ಯೋತಿರ್ಲಿಂಗನನ್ನ ಶಿವನ ಎರಡನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಈ ಜ್ಯೋತಿರ್ಲಿಂಗ ಆಂಧ್ರ ಪ್ರದೇಶದ ಕೃಷ್ಣಾ ನದಿಯ ದಡದಲ್ಲಿರೋ ಶ್ರೀಶೈಲ ಪರ್ವತದಲ್ಲಿದೆ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮೂರನೇ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಈ ಜ್ಯೋತಿರ್ಲಿಂಗ ಮಧ್ಯಪ್ರದೇಶದ ಐತಿಹಾಸಿಕ ನಗರವಾದ ಉಜ್ಜಯಿನಿಯಲ್ಲಿದೆ. ಒಟ್ಟು 12 ಜ್ಯೋತಿರ್ಲಿಂಗಗಳ ಪೈಕಿ ಉಜ್ಜಯಿನಿಯಲ್ಲಿರುವಂತಹ ಏಕೈಕ ಜ್ಯೋತಿರ್ಲಿಂಗ ದಕ್ಷಿಣಾಭಿಮುಖವಾಗಿದೆ. ಓಂಕಾರೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಪೂಜೆ ಮಾಡಲಾಗುತ್ತೆ. ಇದು ಮಧ್ಯಪ್ರದೇಶದ ಖಾಣಿಯಾ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗವನ್ನ ನರ್ಮದಾ ನದಿಯ ದಡದಲ್ಲಿರೋ ಸಣ್ಣ ಪಟ್ಟಣ ಓಂಕಾರೇಶ್ವರದಲ್ಲಿದೆ. ಕೇದಾರನಾಥ ಜ್ಯೋತಿರ್ಲಿಂಗ ಇದು ಉತ್ತರಾಖಂಡ ಕೇದಾರ ಹಿಮಾಲಯದ ಮೇಲೆ ನೆಲೆಯಾಗಿದ್ದು, ಈ ಜ್ಯೋತಿರ್ಲಿಂಗ ಸಮುದ್ರ ಮಟ್ಟದಿಂದ ಸುಮಾರು 3584 ಮೀಟರ್ ಎತ್ತರದಲ್ಲಿದೆ. ಅತಿ ಎತ್ತರದ ಜ್ಯೋತಿರ್ಲಿಂಗ ಇದು. ಭೀಮಾಶಂಕರ ಜ್ಯೋತಿರ್ಲಿಂಗವನ್ನ ಶಿವನ 6ನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಭೀಮಾಶಂಕರ ಜ್ಯೋತಿರ್ಲಿಂಗವನ್ನ ಮಹಾರಾಷ್ಟ್ರದ ಪುಣೆ ಜಿಲ್ಲೆಯ ಸಹ್ಯಾದ್ರಿ ಅನ್ನೋ ಪರ್ವತದಲ್ಲಿ ಕಾಣಬಹುದು. ವಿಶ್ವನಾಥ ಜ್ಯೋತಿರ್ಲಿಂಗವನ್ನ ಶಿವನ 7ನೇ ಜ್ಯೋತಿರ್ಲಿಂಗ ಅಂತ ಪೂಜೆ ಮಾಡಲಾಗುತ್ತೆ. ಈ ಜ್ಯೋತಿರ್ಲಿಂಗ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿದೆ. ಈ ನಗರವನ್ನ ಪ್ರಪಂಚದ ಅತ್ಯಂತ ಹಳೆಯ ನಗರ ಅಂತ ಕೂಡ ಕರೀತಾರೆ. ತ್ರಯಂಬಕೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ 8ನೇ ಜ್ಯೋತಿರ್ಲಿಂಗ ಅಂತ ಕರೆಯಲಾಗುತ್ತೆ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗದ ಬಳಿ ಬ್ರಹ್ಮಗಿರಿ ಅನ್ನೋ ಪರ್ವತ ಕೂಡ ಇದ್ದು, ಗೋದಾವರಿ ನದಿ ಬಳಿ ಇರೋ ಪರ್ವತದಲ್ಲಿದೆ. ಇನ್ನು ವೈದ್ಯನಾಥ ಜ್ಯೋತಿರ್ಲಿಂಗವನ್ನ ಶಿವನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಈ ಜ್ಯೋತಿರ್ಲಿಂಗ ಜಾರ್ಖಂಡ್ನ ಸಂತ ಪರಗಣದ ಬಳಿ ಇದೆ. ನಾಗೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ 10ನೇ ಜ್ಯೋತಿರ್ಲಿಂಗ ಅಂತ ಎಲ್ಲರೂ ಪೂಜೆ ಮಾಡ್ತಾರೆ. ಈ ಜ್ಯೋತಿರ್ಲಿಂಗ ಗುಜರಾತ್ನ ಬರೋಡಾ ಪ್ರದೇಶದ ಗೋಮತಿ ದ್ವಾರಕಾ ಬಳಿ ಇದೆ. ರಾಮೇಶ್ವರಂ ಜ್ಯೋತಿರ್ಲಿಂಗವನ್ನ ಶಿವನ 11ನೇ ಜ್ಯೋತಿರ್ಲಿಂಗ ಅಂತ ಪರಿಗಣಿಸಲಾಗಿದ್ದು, ಈ ಜ್ಯೋತಿರ್ಲಿಂಗ ತಮಿಳುನಾಡು ರಾಜ್ಯದ ರಾಮನಾಥಂ ಅನ್ನೋ ಸ್ಥಳದಲ್ಲಿದೆ. ಈ ಜ್ಯೋತಿರ್ಲಿಂಗವನ್ನ ಸ್ವತಃ ಶ್ರೀರಾಮ ಸ್ಥಾಪನೆ ಮಾಡಿದ್ದು ಅನ್ನೋ ನಂಬಿಕೆ ಇದೆ. ಹೀಗಾಗಿ ಶ್ರೀರಾಮನ ಕಾರಣದಿಂದ ಈ ಜ್ಯೋತಿರ್ಲಿಂಗಕ್ಕೆ ರಾಮೇಶ್ವರಂ ಅನ್ನೋ ಹೆಸರು ಕೂಡ ಬಂದಿದೆ. ಇನ್ನು ಭೀಷ್ಮೇಶ್ವರ ಜ್ಯೋತಿರ್ಲಿಂಗವನ್ನ ಶಿವನ 12ನೇ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಈ ಜ್ಯೋತಿರ್ಲಿಂಗ ಮಹಾರಾಷ್ಟ್ರದ ಶಂಭಾಜಿನಗರ ಜಿಲ್ಲೆಯಲ್ಲಿದೆ. ಈ ಜ್ಯೋತಿರ್ಲಿಂಗದ ಸಮೀಪದಲ್ಲಿ ಐತಿಹಾಸಿಕ ಕೈಲಾಸ ದೇವಾಲಯ ಕೂಡ ಇದೆ. ಈ 12 ಜ್ಯೋತಿರ್ಲಿಂಗಗಳು ಎಲ್ಲಿವೆ ಅಂತ ತಿಳ್ಕೊಂಡ್ರಿ ಅಲ್ವಾ? ಈ 12 ಜ್ಯೋತಿರ್ಲಿಂಗವನ್ನ ದರ್ಶನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಅಂತ ಹೇಳ್ತಾರೆ. ನೀವು ಕೂಡ ಈ ಜ್ಯೋತಿರ್ಲಿಂಗದ ದರ್ಶನವನ್ನ ಮಾಡಿ ಬದುಕನ್ನ ಪಾವನ ಮಾಡ್ಕೊಳ್ಳಿ.
ಹೇಳ್ತಾರೆ.